ಒಳಗೆ ಎಷ್ಟು ಬಾಯ್ಲ್ ಆಗ್ತಿದೆ ನೋಡಿ. ವಾವ್, ಅಲ್ಲಿ ನೋಡಿ, ಅದು ಕಾಪರ್ ಇದೆ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನಿದ್ದೀನಿ ಶಿವಮೊಗ್ಗದಲ್ಲಿ, ಶಿಕಾರಿಪುರದ ಊರಲ್ಲಿ, ಒಂದು ಸಂಡ ಅನ್ನೋ ಊರಲ್ಲಿ. ಯಾಕೆ ಅಂತ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ, ನನಗೊಂದು ಇನ್ಫಾರ್ಮೇಷನ್ ಬೇಕಾಗಿತ್ತು. ನಾವೇನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಬೇಕಾಗಿತ್ತು ನನಗೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಕಾಪರ್ ಸಲ್ಫೇಟ್ NBC. NBC ಅಂತಂದರೆ ನವ ಭಾರತ್ ಕೆಮಿಕಲ್ಸ್ ಅಂತ. ಕಾಪರ್ ಸಲ್ಫೇಟು ಮೈಲ್ ತೂತ್ ಅಂತಾರಲ್ಲ ಅದು. ಯಾಕೆ ಅಂತಂದರೆ, ವರ್ಷದಲ್ಲಿ ನಾವು ಅಡಿಕೆಗೆ ಮತ್ತು ಅರಬಿಕಕ್ಕೆ ಮತ್ತು ಮೆಣಸಿಗೆಲ್ಲ ಹೊಡಿತಾ ಇರ್ತೀವಿ. ಮತ್ತು ಅದು ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ವರ್ಕ್ ಆಗುತ್ತೆ ಮತ್ತು ಏನು ಅಂತ. ಈಗ ಹೊಸದಾಗಿ ಒಂದು ಕಂಪ್ನಿ ಸ್ಟಾರ್ಟ್ ಆಗಿದೆ NBC ಅಂತ, ಅವರು ಆ ಓನರ್ನ ನಾನು ಮೀಟ್ ಮಾಡಿಸ್ತೀನಿ. ಜಯಪ್ರಕಾಶ್ ಅಂತ. ಸರ್ ನಮಸ್ಕಾರ, ವೆಲ್ಕಮ್ ಟು ವ್ಲಾಗ್. ಇವ್ರು ನೋಡಿ, ಜಯಪ್ರಕಾಶ್ ಅಂತ ಇವರು. ಇವ್ರಿಗೊಂದು 36 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಕಾಪರ್ ಸಲ್ಫೇಟಲ್ಲಿ. ಅವ್ರದೇ ಒಂದು ಈಗ ಬಂದುಬಿಟ್ಟು ಇಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿದ್ದಾರೆ, NBC ಅಂತ, ನವ ಭಾರತ್ ಕೆಮಿಕಲ್ಸ್ ಅಂತ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಹೆಂಗೆ ಇದು ಇನ್ಫಾರ್ಮೇಷನ್ ಹೆಂಗೆ ತೊಗೊಳೋದು ಏನು ಅಂತ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಬನ್ನಿ ಸರ್ ವ್ಲಾಗ್ ಮಾಡ್ಬೋದು ನೀವು ಅಂತ ಹೇಳಿದ್ರು. ಅದೇ ಈ ವ್ಲಾಗಿಂದ ಸ್ವಲ್ಪ ಅಗ್ರಿಕಲ್ಚರ್ ಅವ್ರಿಗೆ ಹೆಲ್ಪ್ ಆದರೂ ನಂಗೆ ತುಂಬ ಖುಷಿ ಆಗುತ್ತೆ. ನಮಸ್ತೆ, ನನ್ನ ಹೆಸರು ಜಯಪ್ರಕಾಶ್ ಅಂತ. ನಾನು ಮೊದಲು ಕೇರಳದಲ್ಲಿ ಕೂಡ್ಸ್ ಅಂತ ಒಂದು ಕಾಪರ್ ಸಲ್ಫೇಟ್ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ಪ್ರೊಡಕ್ಷನಲ್ಲಿ ಸೂಪರ್ವೈಸರ್ ಆಗಿ ಡ್ಯೂಟಿ ಮಾಡಿಕೊಂಡಿದ್ದೀನಿ. ಆಮೇಲೆ ಅವರು ಇನ್ನೊಂದು ಆಮೇಲೆ ಒಂದು 2004 ಅಲ್ಲೇ ಬಂದಿರೋದು. ಆಮೇಲೆ 2009 ನಾವು ಫಾರ್ಮಕೆಮಿಕಲ್ ಇಂಡಸ್ಟ್ರೀಸ್ ಅಂತ ಹಾಸನದಲ್ಲಿ BCA ಕಂಪನಿ ಅದು ನಾನೇ ಮಾಡಿರೋದು. ಮತ್ತು ನಾವು 2-3 ಫ್ರೆಂಡ್ಸ್ಗೆಲ್ಲ ಸೇರಿಸ್ಕೊಂಡು ಓಪನ್ ಮಾಡಿ. ಸರ್, ಈಗ ಒಳಗೆ ಹೋಗೋಣ, ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಇದು ಹೊಸದಾಗಿ ಬಿಲ್ಡಿಂಗ್ ನೋಡಿ, ಹೊಸದಾಗಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಹ್ಯೂಜ್ ಆಗಿದೆ. ಮಾತ್ರ ನೋಡಿ, ಇದು ಎಂಟ್ರೆನ್ಸ್ ಬಂದುಬಿಟ್ಟು ಈ ಥರ ಇದೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ನೋಡಿ, ಇದೆಲ್ಲ ಆಗ್ತಾ ಇದೆ ಇಲ್ಲಿ ನೋಡಿ. ಈಗ ನಾವು ಮ್ಯಾನುಫ್ಯಾಕ್ಚರ್ ಯೂನಿಟ್ ಒಳಗಿದ್ದೀವಿ. ಜಯಪ್ರಕಾಶ್ ಸರ್ ಅವರು ನಿಮ್ಗೆ ಹೇಳ್ಕೊಡ್ತಾರೆ. ಈಗ ಸರ್, ನಂತರ ಮೇನ್ ಆಗಿ ಇದು ರಾ ಮೆಟೀರಿಯಲ್ಸ್ ಕಾಪರ್ ವೈರ್ ಸ್ಕ್ರಾಪ್ ಸಲ್ಫ್ಯೂರಿಕ್ ಆಸಿಡ್. ಇದು ರಾ ಮೆಟೀರಿಯಲ್ ಕಾಪರ್ ವೈರ್ ಸ್ಕ್ರಾಪ್. ಇದು 1-2 ಟನ್ ಡೈಲಿ ಬರ್ತಾ ಇರುತ್ತೆ. ಎಷ್ಟು ಬಂದಿದ್ರು, ಇದು ಫರ್ನಸ್ ಇದೆಯಲ್ಲ, ಓಕೆ, ಈ ಫರ್ನಸ್ಗೆ ಫಸ್ಟ್ ನಾವು ಸೌದೆ ಮತ್ತು ಬ್ರಿಕೆಟ್ ಸೌದೆ ಹಾಕೋದು. ಸೌದೆ ಮೇಲೆ ಇದು ಫಿಟ್ ಮಾಡ್ಕೊಳ್ಳೋದು ಕಾಪರ್ ವೈರ್ಗಳು. ಆಮೇಲೆ ಅದು ಲೋಡ್ ಆದ ತಕ್ಷಣ ಅದು ಬೆಂಗಿ ಹಾಕಿ ಇದು ಮುಚ್ಕೊಳ್ಳುತ್ತೆ. ಓಕೆ, ಆಮೇಲೆ ID ಫ್ಯಾನ್ ಓನ್ ಮಾಡ್ತೀವಿ. ಒಂದು 3-5 ಅವರಲ್ಲಿ ಇದು ಕಂಪ್ಲೀಟ್ಲಿ ಚೆನ್ನಾಗಿ ಬ್ಯಾನ್ ಆಗಿಬಿಡುತ್ತೆ. ಆಮೇಲೆ ಅದು ಸ್ವಲ್ಪ ಆರಮೇಲೆ ಅದೆಲ್ಲ ಹೊರಗಡೆ ಹಾಕಿ ಈ ಥರ ಬಾಲಿಯಲ್ಲಿ ತುಂಬಿ ಅಲ್ಲಿಂದ ಪೈಪ್ ಲೈನಲ್ಲಿ ಸ್ವಲ್ಪ ಹೊರಗೆ ಟ್ಯಾಂಕಿಗೆ ಬರ್ತಾ ಇದೆ. ಓಕೆ, ಇಲ್ಲಿಂದ ಈ ಟ್ಯಾಂಕಿಗೆ ಫಸ್ಟ್ ಕಾಪರ್ ಸಲ್ಫೇಟ್ ಲಿಕ್ವಿಡ್ ಇದೆಯಲ್ಲ ಅದು 5-1 ಬಾರ್ಲಿ ತುಂಬೋದು. ಆಮೇಲೆ ಎಷ್ಟು ಅದು ಅದರಲ್ಲಿ ಆಸಿಡಿಟಿ ಅದೆಲ್ಲ ನಾವು ಲ್ಯಾಬಲ್ಲಿ ಚೆಕ್ ಮಾಡಿಬಿಟ್ಟು ಅದು ಎಷ್ಟು ಆಸಿಡ್ ಹಾಕಬೇಕು ಅಷ್ಟು ಅಳತೆ ಮಾಡಿಕೊಂಡು ಇಲ್ಲಿ ಆಸಿಡನ್ನು ಇದಕ್ಕೆ ಮಿಕ್ಸ್ ಮಾಡಿ ಆಸಿಡ್ ಮಿಕ್ಸ್ ಮಾಡಿ ಆದಮೇಲೆ ಇದು ಈ ಪಂಪಲ್ಲಿ ಅಲ್ಲಿಗೆ ಲಿಫ್ಟ್ ಆಗುತ್ತೆ. ಓಕೆ, ಈ ಆಸಿಡ್ ನೀರು ಲಿಫ್ಟ್ ಆಗುತ್ತೆ. ಆಮೇಲೆ ಅದು ಬಾಯ್ಲರ್ಗೆ ನಮ್ಮ ರಿಯಾಕ್ಟರ್ನಲ್ಲಿ ಕಾಪರ್ ವೈರ್ ಸ್ಕ್ರಾಪ್ ಆರ್ಡಿ ನಾವು ಫ್ರೀ ಮಾಡ್ಕೊಂಡಿದ್ದೀವಿ. ಆಮೇಲೆ ಆಸಿಡ್ ಮಿಕ್ಸ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಫೀಡ್ ಮಾಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಇರೋದು ನಮಗೆ ಅದು ಬಾಯ್ಲ್ ಮಾಡಬೇಕು. ಓಕೆ, ಅದಕ್ಕೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂದು ಮಿನಿ ಬಾಯ್ಲರ್ ಇದೆ. ಓಕೆ, ಇದು 500 ಆಫ್ಟನ್ ಕೆಪಾಸಿಟಿ ಇದೆ. ಬೆಂಗಿ ಹಾಕಿದ್ಮೇಲೆ ಅದಕ್ಕೆ ಇರೋದು ನೀರಂಗು ಇದು ಸ್ಟೀಮ್ ಜನರೇಟ್ ಆಗಿಬಿಡುತ್ತೆ. ಆ ಸ್ಟೀಮ್ ಜನರೇಟ್ ಆಗೋದು ಈ ಪೈಪ್ ಲೈನಿಂದ ಅಲ್ಲಿ ರಿಯಾಕ್ಟರ್ಗೆ ಪಾಸ್ ಆಗುತ್ತೆ. ಓಕೆ ಓಕೆ, ಆ ರಿಯಾಕ್ಟರ್ಗೆ ಪಾಸ್ ಆಗುತ್ತೆ. ಪಾಸ್ ಆದಮೇಲೆ ಅದು ಬಾಯ್ಲ್ ಆಗಿ ನಾವು ಮತ್ತೆ ಒಂದು 1-2 ಅವರ್ ಬಿಟ್ಟು ಅದು ಸೊಲ್ಯೂಷನ್ ನಾವು ಚೆಕ್ ಮಾಡ್ಕೊಳ್ತೀವಿ. ಲಿಫ್ಟ್ ಥರ ಇದೆ ನೋಡಿ, ಇಲ್ಲಿ ಬಿಡ್ಕೋಬೇಕಾ, ಬೀಳಲ್ಲ ತಾನೆ. ಈಗ ನೋಡಿ, ಮೇಲೆ ಹೋಗ್ತಾ ಇದ್ದೀವಿ ನಾವು. ಮೋಸ್ಟ್ಲಿ ಈ ಕಾಪರ್ ಹಾಕ್ತಾರಲ್ಲ ಅವಳಿಗೆ, ಅಲ್ಲೇ ಫೈರ್ ಆದಂಥ ಕಾಪರ್ನ. ಓಕೆ, ಈ ಲಿಫ್ಟ್ ಮೂಲಕ ತಂದು ಓಕೆ ಇಲ್ಲಿಂದ ಸ್ಟಾಕ್ ಮಾಡಿ ಡೈರೆಕ್ಟ್ ಆಗಿ ರಿಯಾಕ್ಟ್ರಿಗೆ ಹಾಕ್ತೀವಿ. ಆ ರಿಯಾಕ್ಟ್ರಿಗೆ ಹಾಕಿದ ಆಮೇಲೆ ನೆಕ್ಸ್ಟ್ ನಂತರ ರಿಯಾಕ್ಟ್ರಲ್ಲಿರೋ ವಾಟರ್ನ ಲ್ಯಾಬಿಗೆ ತಗೊಂಡೋಗಿ ಚೆಕ್ ಮಾಡಿ ಆ್ಯಸಿಡ್ಡು ವಿತ್ ಕಾಪರು ಅದ್ರ ಬಗ್ಗೆ ಕ್ಲೀನಾಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಎಷ್ಟು ಆ್ಯಸಿಡ್ ಬಿಡಬೇಕು ಉಳಿದಿದ್ದು ಓಕೆ ಅದೆಲ್ಲ ನಂತರ ಬಿಟ್ಟು ಓಕೆ ನಂತರ ಪ್ರೊಸೀಜಿಂಗ್ ಆಗುತ್ತದೆ. ಹೌದಲ್ಲ, ಇಲ್ಲಿ ನೋಡಿ ಎಷ್ಟು ಇದು ಬಾಯ್ಲ್ ಆಗ್ತಾ ಇದೆ. ವಾವ್ ನೋಡಿ, ಇಲ್ಲಿ ಫುಲ್ಲು ಇದು ಬಾಯ್ಲ್ ಆಗ್ತಾ ಇದೆ. ಇದು ಇಲ್ಲಿ ನೋಡಿ ಎಲ್ಲ ಬಾಯ್ಲ್ ಆಗ್ತಿದೆ ಹಂಗೆ ನೋಡಿ, ಎಲ್ಲ ಹೇಳ್ತಾ ಇದೆ ಮೇಲೆ ನೋಡಿ. ಆಫ್ ಮಾಡಿದ್ರೆ ಈಗ ನೋಡಿ ಒಳಗೆ ಎಷ್ಟು ಬಾಯ್ಲ್ ಆಗ್ತಿದೆ ನೋಡಿ, ಇಲ್ಲಿ ನೋಡಿ. ವಾವ್, ಅಲ್ಲಿ ನೋಡಿ, ಅದು ಕಾಪರ್ ಇದೆ ನೋಡಿ ಇಲ್ಲಿ.
ಓ ಅದು ಕಾಪರ್ ಅದ್ರ ಮೇಲೆ ಬಾಯ್ಲ್ ಆಗ್ತಾ ಇರೋದಲ್ಲ ಸರ್ ಇದು ನೋಡಿ ಸಿಕ್ಕಾಪಟ್ಟೆ ಬಿಸಿ ಇದೆ ಲೆನ್ಸ್ ಆ ಕಡೆ ತೊಗೊಂಡು ಹೋಗೋಕ್ಕಾಗಲ್ಲ ಆದ್ರೆ ಅಬ್ಸರ್ವ್ ಮಾಡಿ ಕಾಪರ್ ಮೇಲ್ಗಡೆ ಇದೆ ಅಷ್ಟು ಕುದೀತಾ ಇದೆ ಬಂದ ಒಂದ್ಸಲಿಗೆ ಮೂರ್ ಟನ್ ಕಾಪರ್ ಹಾಕ್ತೀವಿ ಸರ್ ಅದಕ್ಕೆ ಕಾಪರ್ ಹಾಕಿದ ತಕ್ಷಣನೇ ಒಂದು 10 ಡ್ರಮ್ ಇಲ್ಲ 15 ಕಾಪರ್ ನೀರು ಅದನ್ನ ಬಿಟ್ಟು ನಂತರ ಅದನ್ನ ಲ್ಯಾಬಿಗೆ ಹೋಗಿ ಚೆಕ್ ಮಾಡಿ ಅದಕ್ಕೆ ಆಸಿಡ್ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನ ನೋಡ್ಕೊಂಡು ಲ್ಯಾಬಲ್ಲಿ ಗೊತ್ತಾಗುತ್ತೆ ಸರ್ ಅದು ಲಿಕ್ವಿಡ್ ಎಲ್ಲ ಹಾಕಿದ ಅದಕ್ಕೆ ಗೊತ್ತಾಗುತ್ತೆ ಚೆಕ್ ಮಾಡ್ಕೊಂಡ ನಂತರ ಅದರಲ್ಲಿ ಎಷ್ಟು ಆಸಿಡ್ ಬಿಡ್ಬೇಕು ಅನ್ನೋದು ನೋಡ್ಕೊಂಡು ಆ ಕಡೆ ಪಕ್ಕದಲ್ಲೇ ಆಸಿಡ್ ಇದೆ ಸರ್ ಓಕೆ ಅದ್ರ ಮೂಲಕ ಆಸಿಡ್ ಬಿಡ್ತಾರೆ ಸರ್ ಅದಕ್ಕೆ ಓಕೆ ಬಿಟ್ಟು ಡಂಪ್ ಮಾಡ್ತಾರೆ ಸರ್ ನೀರು ಅದಕ್ಕೆ ಡಂಪ್ ಮಾಡಿ ನಂತರ ಇನ್ನು ಕ್ಲೋಸ್ ಮಾಡಿಬಿಟ್ರೆ ಅದು ಮುಗಿಯುತ್ತೆ ಸರ್ ನಾವು ಸಖತ್ ಮೇಲೆ ಬಂದಿದ್ದೀವಿ ಯಾರು ಗೊತ್ತಾಗಲ್ಲ ನೋಡಿ ಇಲ್ಲಿ ನೋಡಿ ಹೆಂಗಿದೆ ಅಂತ ಇಲ್ಲಿ ಮೇಲ್ಗಡೆಯಿಂದ ವ್ಯೂ ನೋಡಿ ಇಷ್ಟು ಬ್ಯಾರಲ್ ಫುಲ್ಲು ಕಾಪರ್ ಸಲ್ಫೇಟ್ ಇದೆ ನೋಡಿ ಇದೆಲ್ಲ ಫುಲ್ಲು ಇದರಲ್ಲಿ ಈಗ ನನಗೂ ಸ್ವಲ್ಪ ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಹೆಂಗೆ ವರ್ಕ್ ಆಗುತ್ತೆ ಕಾಪರ್ ಸಲ್ಫೇಟ್ ಅಂತ ಈ ವಿಡಿಯೋ ತ್ರೂ ಆಲ್ ಅಗ್ರಿಕಲ್ಚರ್ಸ್ ಅವ್ರಿಗೆ ಎಲ್ಲರಿಗೂ ಗೊತ್ತಾದರೆ ಸಾಕು ಹೆಂಗೆ ವರ್ಕ್ ಆಗುತ್ತೆ ಅಂತ ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ಬನ್ನಿ ಹೋಗೋಣ ಈಗ ಈ ಕೆಳಗೆ ಹೋಗ್ತಾ ಇರೋದೀಗ ಆಮೇಲೆ ನಾವು ಈ ಸೊಲ್ಯೂಷನನ್ನು ಅದು ಚೆಕ್ ಮಾಡ್ತೀವಿ ಅದು ಈ ಥರ ಸೊಲ್ಯೂಷನ್ ತಗೊಂಡು ಲಾಬಲ್ಲಿ ತಗೊಂಡು ಹೋಗಿ ನಾವು ಅದು ಲಾಬಲ್ಲಿ ಅದು ಟೆಸ್ಟ್ ಮಾಡ್ಕೊಳ್ತೀವಿ ಪಿ ಎಚ್ ಎಲ್ಲ ಕರೆಕ್ಟ್ ಆಗಿದ್ರೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಓಕೆ ನೋಡಿ ಇದು ಎಷ್ಟು ಇದೆ ಕಾಪರ್ ಸಲ್ಫೇಟ್ ನೋಡಿ ಇಷ್ಟೆಲ್ಲ ರೆಡಿ ಆಗ್ತಾ ಇದೆ ನೋಡಿ ಫುಲ್ ಮೆಥಡಾಗಿ ಮಾಡಬೇಕಿತ್ತು ಪ್ರೋಸೆಸ್ಸು ಫುಲ್ ಮೆಥಡು ಕ್ಲೀನಾಗಿ ಯಾಕೆಂದರೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೋ ವರಿ ನೋಡಿ ಇದೆಲ್ಲ ಇದು ಇದು ಕ್ರಿಸ್ಟಲ್ ಫಾರ್ಮಲ್ಲಿದೆ ಈಗ ಇವತ್ತೊಂದು ದಿವಸ ಕಂಡ ಮೇಲೆ ಇದೇ ಕ್ರಿಸ್ಟಲ್ ಕಟ್ಟೋಕ್ಕೆ ಶುರು ಆಗುತ್ತೆ ಆಮೇಲೆ ಒಂದು 5 ದಿವಸ ಒಳಗೆ ಅದು ದೊಡ್ಡ 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 ಕ್ರಿಸ್ಟಲ್ ಆಗಿಬಿಡುತ್ತೆ ಆ ಟೈಮಲ್ಲಿ ಈ ಡ್ರಮ್ಮನ್ನು ಈ ನೀರು ಡ್ರೈನ್ ಮಾಡಿಬಿಟ್ಟು ಅಲ್ಲಿ ಅದು ಕ್ಲೀನಿಂಗ್ ಏರಿಯಾ ಇಲ್ಲಿಗೆ ಕ್ರಿಸ್ಟಲ್ ಫಾರ್ಮಲ್ಲಿದೆ ಇದು ಇದು ಕ್ರಿಸ್ಟಲ್ ಫಾರ್ಮ್ ಬರುತ್ತೆ ಇನ್ನು ಸ್ವಲ್ಪ ಆ ಥರ ಪೌಡರಲ್ಲಿ ಬರುತ್ತೆ ಓಕೆ ಇದು ಎರಡು ಮತ್ತೆ ನೀರಲ್ಲಿ ವಾಶ್ ಮಾಡ್ತೀವಿ ಓಕೆ ಅವಾಗ ಫ್ರೀ ಆಸಿಡ್ ಇರುತ್ತೆ ಅವೆಲ್ಲ ಹೋಗ್ಬಿಡುತ್ತೆ ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಈ ಥರ ಬರುತ್ತೆ ಓಕೆ ಇದು ವಾಶ್ ಮಾಡಿ ಇಟ್ಟಿರೋದು ಇದು ವಾಶ್ ಮಾಡಿ ಇಟ್ಟಿರೋದು ಓಕೆ ಆಮೇಲೆ ಇದು ಮತ್ತೆ ಇದು ತಗೊಂಡು ಡ್ರೈಯರಲ್ಲಿ ಹಾಕ್ಬಿಡ್ತೀವಿ ಡ್ರೈಯರಲ್ಲಿ ನೋಡಿ ಇದು ಡ್ರೈಯರ್ ಇದು ಇದು ವಾಶ್ ಆಗಿದ್ಮೇಲೆ ಇದು ಡ್ರೈ ಆಗ್ತಾ ಡ್ರೈಯರ್ಗೆ ಹಾಕ್ತಾರೆ ಇದು ಇದು ಡ್ರೈ ಮಾಡಕ್ಕೆ ಆಗ್ತಿರೋದು ಈಗ ಡ್ರೈ ಮಾಡಿ ಇದು ನೋಡಿ ಈಗ ಇದು ಒಂದು 4 ಕುಕ್ಕೆ ಹಾಕಿದ್ದಾರೆ 4 ಕುಕ್ಕೆ ಹಾಕ್ಬಿಟ್ಟು ಈಗ ಲೆವೆಲ್ ಮಾಡ್ತಾ ಇದ್ದಾರೆ ಲೆವೆಲ್ ಮಾಡಿ ನೋಡಿ ಇಲ್ಲಿ ಕುಕ್ಕೆ ಇಟ್ಟಿದ್ದಾರೆ ಒಂದಿಲ್ಲಿ ಮೋಸ್ಟ್ ಪ್ರಾಬ್ಲಿ ಇಲ್ಲಿಂದ ಕನೆಕ್ಷನ್ ಏನೋ ಕೊಡ್ತೀರೋ ಸರ್ ಇದು ಓಕೆ ಮೋಟ್ರ್ ಕನೆಕ್ಷನ್ ಕೊಟ್ಬಿಟ್ಟು ಬಿಳಿ ಬಿಸಿ ಗಾಳಿಯಲ್ಲಿ ಡ್ರೈ ಮಾಡ್ತಾರೆ ನೋಡಿ ತಿರ್ಗಕ್ಕೆ ಸ್ಟಾರ್ಟ್ ಆಯ್ತಿದ್ದು ಡ್ರೈ ಮಾಡ್ತಿರೋದು ಇದು ಮೆಥಡ್ ಇದೀಗ ಸಿಕ್ಕಾಪಟ್ಟೆ ಫಾಸ್ಟ್ ಆಯ್ತಿದೀಗ ಮೇಲಿದ್ದಿದ್ದೆಲ್ಲ ಫುಲ್ ರೌಂಡಿಗೆ ಆಗಿ ಫುಲ್ ಡ್ರೈ ಆಗ್ತಿದೆ ಈಗ ಇದು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮಾಯಿಶ್ಚರ್ ಏನಿದೆ ಅದು ಹೊರಗಡೆ ಆಗ್ತಾ ಇದೆ ಈಗ ನೋಡಿ ಸಿಂಪಲ್ ಅಂದ್ರೆ ಏನು ಅಂತಂದ್ರೆ ಇದು ತಿರ್ಗೋ ಫೋರ್ಸಿಗೆ ಏನು ನೀರಿದೆಲ್ಲ ಹೊರಗಡೆ ಬರ್ತಾ ಇದೆ ಅಷ್ಟೇ ಬ್ರೇಕ್ ಅದು ಓ ಅಲ್ಲಿ ನೋಡಿ ಅದು ಬ್ರೇಕ್ ಸಿಸ್ಟಮ್ ಇದೆ ಅದಕ್ಕೆ ನೋಡಿ 3-4 ಕುಕ್ಕೆ ಹಾಕಿದ್ರು ಅದ್ರಲ್ಲಿ ನೋಡಿ ಅಟ್ಲೀಸ್ಟ್ ಒಂದು 2-3 ಲೀಟ್ರು ಕಾಪರ್ದು ನೀರು ಬಂದಿದೆ ಅದನ್ನ ಪುನಃ ಯೂಸ್ ಮಾಡ್ತಾರೆ ಅದನ್ನ ಮತ್ತೆ ಇನ್ನು ಏನು ಮಾಡ್ತಾರೆ ಇವರು ಅಂತಂದರೆ ಇದನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಫುಲ್ ಗುಡ್ಡೆ ಹಾಕ್ಬಿಟ್ಟು ಒಂದು 2 ಡೇಸ್ಗಿಟ್ಟು ಆಮೇಲೆ ಪ್ಯಾಕ್ ಮಾಡ್ತಾರೆ ನೋಡಿ ಇದು ಫುಲ್ ಪ್ಯಾಕ್ ಫುಲ್ ಡ್ರೈ ಆಗಿ ಹೋಯ್ತಿದ್ದೀರಲ್ಲ ಫುಲ್ಲು ಬಿಟ್ಟು ಪೌಡ್ರಿಗೆ ಹಾಕ್ತೀವಿ ನೋಡಿ ಇದು ಪೌಡರ್ ಇದು ಪೌಡರ್ ಪುಡಿ ಮಾಡೋ ಮಿಷಿನ್ ಇದೆ ನೋಡಿ ನೋಡಿ ಪೌಡರ್ ಕ್ರಿಸ್ಟಲ್ ಫಾರ್ಮಿಗೆ ಸಿಗುತ್ತೆ ಪೌಡರ್ ಫಾರ್ಮಿಗೆ ಸಿಗುತ್ತೆ ವಾವ್ ಸತತ್ ಇಂಪ್ರೆಸಿವ್
ಬನ್ನಿ ಇವ್ರದ್ದು ಪ್ಯಾಕಿಂಗ್ ಸಹ ತೋರಿಸ್ತೀವಿ. ಬನ್ನಿ ಈಗ ಅವ್ರದ್ದು ಪ್ಯಾಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಎಲ್ಲ ನೋಡೋಣ ಈಗ ಹೆಂಗೆ ಅಂತ, ಹೆಂಗೆ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ ಅಂತ ನೋಡಿ. ಇದು ಪ್ಯಾಕಿಂಗ್ ಮಿಷಿನ್ ಇದೆ ಇಲ್ಲಿ, ಇದು ವೇವಿಂಗ್ ಸ್ಕೇಲ್ ಇದೆ ಚಿಕ್ಕದು, ಇಲ್ಲಿ ಪೌಡರ್ ಇದೆ, ಇದು ಪೌಡರ್ ಫಾರ್ಮಲ್ಲಿ ಮಾಡ್ತಿರೋದು. ಇಲ್ಲಿ ಕ್ರಿಸ್ಟಲ್ ಫಾರ್ಮ್ ಮತ್ತು ಪೌಡರ್ ಫಾರ್ಮಲ್ಲೂ ಕೊಡ್ತಾರೆ ನಿಮ್ಗೆ. ನೋಡಿ ಇದು ಎನ್ ಬಿ ಸಿ ಅವ್ರದ್ದು, ನವ ಭಾರತ್ ಕೆಮಿಕಲ್ಸ್ ಅವ್ರದ್ದು ನೋಡಿ, ವಿತ್ ISI ಮಾರ್ಕು ನೋಡಿ. ನೋಡಿ ಈಗ ಪ್ಯಾಕ್ ಆಗ್ತಾ ಇದೆ ಈಗ. ನೋಡಿ ಪ್ಯಾಕೆಟ್ ರೆಡಿ ಆಯಿತು, ಈ ಪ್ರೋಸೆಸ್ ಫುಲ್ ತೋರಿಸಿದ್ದೀನಿ ನಿಮಗೆ ನೋಡಿ. ಕೋಪರ್ ಸಲ್ಫೇಟ್, ನವ ಭಾರತ್ ಕೆಮಿಕಲ್ಸು ನೋಡಿ. ಈಗ ಕ್ವಾಲಿಟಿ ರೂಮ್ ಹೆಂಗೆ ಕ್ವಾಲಿಟಿ ಚೆಕ್ ಹೆಂಗಾಗುತ್ತೆ, ಕ್ಯೂ ಸಿ ಚೆಕ್ ಹೆಂಗಾಗುತ್ತೆ ನೋಡೋಣ. ಅವ್ರದ್ದು ಕ್ಯೂ ಸಿ ರೂಮ್ ಇದು, ಕ್ವಾಲಿಟಿ ಚೆಕ್ ಮಾಡೋದು. ರಿಯಾಕ್ಟರಿಂದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಳ್ತೀವಿ, ಓಕೆ, ಅದು ಬಂದು ಇದರಲ್ಲಿ ಅದು ಪಿ ಎಚ್ ಚೆಕ್ ಮಾಡ್ತೀವಿ, ಓಕೆ. ಅದು ಚೆಕ್ ಮಾಡಿ ಅದು ಕರೆಕ್ಟ್ ಬಂದಾಗ ಅದು ಡಿಸ್ಚಾರ್ಜ್ ಮಾಡ್ತೀವಿ. ಡಿಸ್ಚಾರ್ಜ್ ಬಂದು ಆಮೇಲೆ ಅದು ಮಾರ್ಕೆಟಲ್ಲಿ ಬಂದು ಕ್ರಿಸ್ಟಲ್ ಬರ್ತದೆ, ಆ ಕ್ರಿಸ್ಟಲು ಮತ್ತು ಪೌಡ್ರು ಸಾಂಬಾರು ತಗೊಂಡು ಅವರಿಗೆ ಕೆಮಿಸ್ಟ್ ಇದ್ದಾರೆ, ಓಕೆ. ಮತ್ತೆ ಅವರು ಹುಷಾರಿಲ್ಲ ಬಂದಿಲ್ಲ, ಓಕೆ. ಅವರು ಚೆಕ್ ಮಾಡೋರು ಬೇರೆಯವರು ಇದ್ದಾರೆ ನೋಡಿ, ಅವರು ಬೇರೆಯವರು ಲ್ಯಾಬೋರೇಟರಿ ಚೆಕ್ ಮಾಡೋರು ಬೇರೆಯವರು ಇದ್ದಾರೆ, ಅವ್ರು ಬಂದು ಮಾಡ್ತಾರೆ ಕಂಪ್ಲೀಟ್ ಡಿ ರಿಸಲ್ಟ್ ಫುಲ್ ಸೈಂಟಿಫಿಕ್ ವೇಗ ಏನು ಮೆಥಡ್ ಇದೆ ಅದೇ ಮೆಥಡ್ ಫಾಲೋ ಮಾಡೋದು. ಸೂಪರ್. ಅವ್ರು ಬಂದು ಕಾಪರ್ ಕಂಪ್ಲೀಟ್ ಮತ್ತು ಬಿ ಎಚ್ ಅದು ಅದು ಫೈನಲ್, ಓಕೆ. ಅದೆಲ್ಲ ಚೆಕ್ ಮಾಡಿ, ಓಕೆ, ಅದು ಪ್ಯೂರಿಟಿ ಮೋಯಿಸ್ಚರ್ ಎಲ್ಲ ಚೆಕ್ ಮಾಡಿ, ಓಕೆ, ಅದು ರೆಡಿ ಇರೋದ ಮೇಲೆ ನಾವು ಅದು ಪ್ಯಾಕಿಂಗ್ ಬಿಡೋದು, ಓಕೆ. ಆಸಿಡ್ ಸ್ಟೋರೇಜ್ ಟ್ಯಾಂಕ್, ಆಸಿಡ್ ಸ್ಟೋರೇಜ್ ಟ್ಯಾಂಕ್, ಓಕೆ. ಸಲ್ಫ್ಯೂರಿಕ್ ಆಸಿಡ್ ಸ್ಟೋರ್ ಮಾಡೋಕ್ಕೆ ಟ್ಯಾಂಕ್ ಇದ್ದು 72 ಟನ್ಸ್ ನ ಇದರಲ್ಲಿ ಸ್ಟೋರ್ ಮಾಡ್ತಾರೆ. ಓ ಮೈ ಗಾಡ್ ನೋಡಿ ದೊಡ್ಡದಿದೆ ಇದು, ಸೂಪರ್ ಔಟ್ಲೆಟ್. ಹಾಂ ಹಾಂ, ಈ ಪೈಪ್ ಲೈನ್ ಇಂದ ಅದು ಆಸಿಡ್ ಬಾಕಿ ಒಳಗಡೆ ಹೋಗುತ್ತೆ, ಡೈಜೆಷನ್ ಆಗಿದೆ, ಓಕೆ. ಇದು ಇಲ್ಲಿಂದ ಆಸಿಡ್ ಒಳಗೆ ಫ್ಯಾಕ್ಟ್ರಿ ಒಳಗೆ ಕನೆಕ್ಷನ್ ಇದೆ, ಅಲ್ಲಿಗೆ ಹೋಗುತ್ತೆ ಡೈಲ್ಯೂಟ್ ಆಗೋಕ್ಕೆ. ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ ಇದು. ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ವ್ಯೂ ನೋಡಿ ಹೆಂಗಿದೆ ಅಂತ, ಸಖತ್ತು ನೋಡಿ. ಅಲ್ಲಿ ಈ ಫ್ಯಾಕ್ಟ್ರಿ ಇರೋದು ನವ ಭಾರತ್ ಕೆಮಿಕಲ್ಸ್. ಮತ್ತೆ ನೋಡಿ ಈಗ ಇನ್ಫಾರ್ಮೇಶನ್ ನಾವು ಕೊಟ್ಟಿರ್ತೀವಿ, ನಿಮ್ಗೆ ಗೊತ್ತಾಗಿರುತ್ತೆ, ನೀವು ನೋಡಬೇಕು. ಮತ್ತೆ ಜಯಪ್ರಕಾಶ್ ಅವರನ್ನ ನೀವು ಫೋನ್ ಮಾಡಿ ಮಾತಾಡಬೇಕು ಅಂತಂದ್ರೆ ಅವ್ರ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ನಂಬರು 85 90 97 40 50. ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಬೋದು, ನೀವು ಆರ್ಡರ್ನು ಪ್ಲೇಸ್ ಮಾಡ್ಕೋಬೋದು ಇಲ್ಲಿಂದಾನೆ. ಅದನ್ನು ಡಿಸ್ಕ್ರಿಪ್ಷನ್ ನಿಮ್ಗೆ ಅವ್ರು ಹೇಳ್ತಾರೆ, ಅವರಿಗೆ ನೀವು ಫೋನ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ತುಂಬ ಥ್ಯಾಂಕ್ಸ್ ಸರ್, ನನಗೂ ಎಷ್ಟೋ ಇನ್ಫಾರ್ಮೇಷನ್ ಗೊತ್ತಿಲ್ಲ, ನನಗೆ ತುಂಬ ಗೊತ್ತಾಯ್ತು ಹೆಂಗೆ ವರ್ಕ್ ಆಗುತ್ತೆ ಏನಂತ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಸಿಗೋಣ, ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.